ಹಿಂದುತ್ವವಾದಿ ಬಾಳಾಸಾಹೇಬ್ ಠಾಕ್ರೆ ಅವರ ಹಿಂದೂ ಸಾಮ್ರಾಟ ಅವರ ಮಗ ಉದ್ಧವ್ ಠಾಕ್ರೆ ಅಧಿಕಾರದ ಆಸೆಗಾಗಿ ಅವರ ವಿಚಾರಧಾರೆಗೆ ತಿಲಾಂಜಲಿ ಕೊಟ್ಟು ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆ ಮಾಡಿದರು ಎಂದು ಬೆಳಗಾವಿ ಗ್ರಾಮೀಣ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಹೇಳಿದರು. ಶನಿವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಾಳಾಸಾಹೇಬ್ ಠಾಕ್ರೆ ಅವರು ರಾಷ್ಟ್ರವಾದಿ ಹಾಗೂ ಕಾಂಗ್ರೆಸ್ ಜೊತೆಗೆ ಜೀವವಿರುವವರೆಗೂ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಎಂಬ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಎಂದರು. ಸರ್, ಈಗಾಗಲೇ ನಮ್ಮ ಜಿರ್ಲಿ ಅವ್ರು ಹೇಳ್ರಂಗೆ ಇಡೀ ದೇಶ ಬಾಳಾಸಾಹೇಬ್ ಠಾಕ್ರೆಜಿ ಅವ್ರಿಗೆ ಹಿಂದೂ ಹೃದಯ ಸಮ್ರಾಟ ಅಂತ ಹೇಳ್ತೀವಿ. ಹಿಂದುತ್ವ ವಿಚಾರಧಾರೆ ಭಾಳ ಕಡಕವಾಗಿ ಪಾಲನೆ ಮಾಡುವಂಥ ನಾಯಕರು ಯಾರಿದ್ರೆ ಅದು ಬಾಳಾಸಾಹೇಬ್ ಠಾಕ್ರೆ ಅವರು. ಆದರೆ ಅವರ ಮಗ ಅಂದರೆ ಈಗಿನ ಸೇನಾ ಪ್ರಮುಖ ಉದ್ಧವ್ ಠಾಕ್ರೆ ಅವರ ತನ್ನ ಸ್ವಾರ್ಥಗಾಗಿ ಅಧಿಕಾರ ಬರ್ತಾ ಇದೆ, ಮುಖ್ಯಮಂತ್ರಿ ಆಗಬೇಕಂತ ಅವರು ವಿಚಾರಧಾರೆಗೆ ತಿಲಾಂಜಲಿ ಕೊಟ್ಟ ಕಾಂಗ್ರೆಸ್ ಮತ್ತು ರಾಷ್ಟ್ರವಾದಿ. ಯಾ ಕಾಂಗ್ರೆಸ್ ಮತ್ತು ರಾಷ್ಟ್ರವಾದಿಗ ಇಡೀ ಜೀವನ, ನೀವು ಎಷ್ಟೋ ವಿಡಿಯೋಗಳು ವಾಟ್ಸಪ್ನಲ್ಲಿ ವೈರಲ್ ಆಗಿದ್ದಾವೆ ಬಾಳಾಸಾಹೇಬ್ ಠಾಕ್ರೆಜಿ ಅವರು, ಅವ್ರು ಕಾಂಗ್ರೆಸ್ಗೆ ಮತ್ತು ರಾಷ್ಟ್ರವಾದಿಗೆ ವಿಶೇಷವಾಗಿ ಶರದ್ ಪವಾರ್ ಅವ್ರಿಗೆ ಅವ್ರಿಗೆ ಮೇಲೆ ಮಾಡುವಂಥ ಟಿಕೆ ನೋಡ್ರೆ ನನ್ನ ಜೀವನ ಇರು ಮಠ, ನಾ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದಂಥ ಮಾತು ನಾವೆಲ್ಲರೂ ಕೂಡ ವಾಟ್ಸಪ್ನಲ್ಲಿ ಅವ್ರು ಎಷ್ಟೋ ಭಾಷಣದಲ್ಲಿ ಕೇಳಿದ್ದೀವಿ. ಅಂಥ ಬಾಳಾಸಾಹೇಬ್ ಠಾಕ್ರೆ ಅವರದ ಪಕ್ಷ ಇದು ಶಿವಸೇನಾ. ಆದರೆ ಅವ್ರ ಮಗ ಏನು ಅವ್ರಿಗೊಂದು ಮೋಹ ಬಿತ್ತು ಏನೋ ಮುಖ್ಯಮಂತ್ರಿ ಆಗಬೇಕಂತ 20-30 ವರ್ಷ ಯಾ ಹಿಂದುತ್ವ ವಿಚಾರಧಾರೆ ಇರುವಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಶಿವಸೇನಾ ಎರಡೂ ಒಂದೇ ವಿಚಾರಧಾರೆಯಲ್ಲಿ ನಡೆಯುವಂಥ ಪಕ್ಷ ಜೊತೆ ಅಲೈನ್ಸ್ ಮಾಡಿ ಸರ್ಕಾರದಲ್ಲಿ ಕೆಲಸ ಮಾಡಿದಂಥ ಉದ್ಧವ್ ಠಾಕ್ರೆ ಅವರ ತನಗೆ ಮುಖ್ಯಮಂತ್ರಿ ಆಗಬೇಕಂತ ಈ ಒಂದು ಅನೈತಿಕ ಗಠಬಂಧನ ಮಾಡ್ತಾರೆ. ಆ ಥರದ ಪರಿಣಾಮವಾಗಿ ಮತ್ತು ತಾವು ಬಹುಶಃ ಎಲ್ಲ ಟಿ ವಿ ನೋಡ್ತಿದ್ರೆ ಎಲ್ಲ ಎಷ್ಟೋ ಓಲ್ಡ್ ಯೂತ್ ತೋರಿಸಿದ್ದಾರೆ. ಗಜಾನನ್ ಕೀರ್ತಿಕರ್ ಅಂತ ಒಬ್ಬ ಎಂ ಪಿ, ಆ ಎಂ ಪಿಗೆ ರೋಹಿತ್ ಪವಾರ್ ಅವರ ಆಫರ್ ಕೊಡ್ತಾರೆ, ನೀ ಶಿವಸೇನಾದಾಗ ಬರ್ರಿ, ನಿಮ್ಗೆ ಬೇಕಾದ ಕೆಲಸ ಮಾಡಿಕೊಡ್ತೇನಂತ. ಎಷ್ಟೋ ಶಿವಸೇನಾ ಎಮ್ ಎಲ್ ಎ ಅವ್ರಿಗೆಲ್ಲ ಕಮ್ಮಿ ಇದು ಕೊಡ್ತಾ ಇದಾರೆ, ಅಜಿತ್ ಪವಾರ್ ಅವರ ಹಣನ ಕೊಡ್ತಾ ಇಲ್ಲ ಅಂತ. ನಾನು ಈಗ ತಿಳ್ಕೊಂಡು 10 ವರ್ಷ ಎಮ್ ಎಲ್ ಎ ಇದ್ದೀನಿ. ನಾ ಎಮ್ ಎಲ್ ಎ ಇದ್ದಾಗ ನಾ ಯಾವ ಸರ್ಕಾರದಲ್ಲಿ ಇದ್ದೀನಿ, ಆ ಸರ್ಕಾರದವ್ರು ನನಗೆ ಹಣ ಕೊಡಲಿಲ್ಲ ಅಂದರೆ ನಾ ಸರ್ಕಾರ ನಂದು ಸರ್ಕಾರ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಈ ಕಡೆ ಡೆವಲಪ್ಮೆಂಟ್ಗೂ ಹಣ ಕೊಡ್ತಾ ಇಲ್ಲ, ಮತ್ತು ಈ ಕಡೆ ವಿಚಾರಧಾರೆಯೂ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಶಿವಸೇನಾ ಉಳಿಸ್ಬೇಕಾದ್ರೆ, ಹಿಂದುತ್ವ ವಿಚಾರಧಾರೆ ಉಳಿಸ್ಬೇಕಾದ್ರೆ ಕಾಂಗ್ರೆಸ್ ಮತ್ತು ರಾಷ್ಟ್ರವಾದಿ ಅವರ ಶಿವಸೇನಾದ ಆಧಾರ ತಗೊಂಡ ತನ್ನ ಪಕ್ಷಗಳು ಬೆಳೆಸ್ತಾ ಇದ್ದಾರೆ, ಶಿವಸೇನಾ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲ, ನಾವು 50 ಜನ ಯಾರು ಹೋಗಿದ್ದಾರೆ ಸರ್, ಬಿ ಜೆ ಪಿ ಅವರು ಎಮ್ ಎಲ್ ಎ ಹೋಗ್ಯಾರ ನೋಡ್ರಿ, ಅವ್ರು ಎಲ್ಲಿ ಸುರಕ್ಷಿತ ಅಲ್ಲಿ ಹೋಗವ್ರಲ್ಲ, ಸ್ವಾಭಾವಿಕ ಇದೆ. ಕಾಂಗ್ರೆಸ್ ಸರ್ಕಾರದ ಇದ್ದೊಂದು ಜಾಗಕ್ಕೆ ಹೋದ್ರೆ ಅವ್ರು ಸುರಕ್ಷಿತ ಇರ್ತಾರ? ನೀವು ಈ ಪಾರ್ಟಿ ಆಗ್ತಿ ತಿಳ್ಕೊತಾ ಇಲ್ಲ. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.